Hello friends, myself Sahana Uncle i and from KLE Society College of Education, Vidyanagar, Hubli. I am studying in B. A. T. First semester, and I am doing a seminar on fundamentals of computer. Here we will see fundamentals of computer. First, what is computer?

ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸಿಸ್ಟಮ್ ಡಾಟಾ ಇನ್ಫಾರ್ಮೇಷನ್ ಡಾಟಾ ಪ್ರೊಸೆಸಿಂಗ್ ಕಂಪ್ಯೂಟರ್ ಫಸ್ಟ್ ಡಾಟಾ ಡಾಟಾ ಈಸ್ ದಿ ಕಲೆಕ್ಷನ್ ಆಫ್ ಇಂಡಿಪೆಂಡೆಂಟ್ ಆ್ಯಂಡ್ ಅನ್ಆರ್ಗನೈಸ್ಡ್ ಫ್ಯಾಕ್ಟ್ಸ್ ಇಟ್ ಮೀನ್ಸ್ ನಾವು ಏನು ಕಂಪ್ಯೂಟರ್ಗೆ ಡಾಟಾನ ಕೊಡ್ತೀವಿ ಅದು ಅನ್ಆರ್ಗನೈಸ್ಡ್ ಆಗಿರ್ತೈತಿ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಈಸ್ ದಿ ಪ್ರೊಸೆಸಡ್ ಆ್ಯಂಡ್ ಆರ್ಗನೈಸ್ಡ್ ಡಾಟಾ ಪ್ರೆಸೆಂಟೆಡ್ ಇನ್ ಅ ಮೀನಿಂಗ್ಫುಲ್ ಫಾರ್ಮ್ ಇಟ್ ಮೀನ್ಸ್ ನಮಗೆ ಏನು ಔಟ್ಪುಟ್ ಬರ್ತೈತಲ್ಲ ಅದು ಇನ್ಫಾರ್ಮೇಷನ್ ಅಂದರೆ ಕಂಪ್ಯೂಟರ್ ನಮಗೆ ಕೂಡ ಔಟ್ಪುಟ್ಟೇ ಇನ್ಫಾರ್ಮೇಷನ್ ಆಗಿರ್ತೈತಿ ಡಾಟಾ ಪ್ರೊಸೆಸಿಂಗ್ ಡಾಟಾ ಪ್ರೊಸೆಸಿಂಗ್ ಈಸ್ ದಿ ಗೋಸ್ ಆಫ್ ಡೂಯಿಂಗ್ ಥಿಂಗ್ಸ್ ಇನ್ ಅ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇಟ್ ಮೀನ್ಸ್ ಇನ್ಪುಟ್ನ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡೋ ಪ್ರೊಸೆಸ್ಸಿಗೆ ನಾವು ಡಾಟಾ ಪ್ರೊಸೆಸಿಂಗ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕಂಪ್ಯೂಟರ್ ಕಂಪ್ಯೂಟರ್ ಈಸ್ ಎನ್ ಎಲೆಕ್ಟ್ರಾನಿಕ್ ಡಿವೈಸ್ ದೆಟ್ ಫಾಲೋಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇನ್ ಆರ್ಡರ್ ದೆಟ್ ಇಟ್ ಮೇ ಬಿ to ಟು ಎಕ್ಸೆಪ್ಟ್ ಆ್ಯಂಡ್ data ಡಾಟಾ ಆ್ಯಂಡ್ ಟ್ರಾನ್ಸ್ಫಾರ್ಮ್ ದಿಸ್ information. ಟು ಇನ್ಫಾರ್ಮೇಷನ್ ಅಂತಂದರೆ ನಾವು ಕಂಪ್ಯೂಟರ್ಗೆ ಡಾಟಾನ ಇನ್ಪುಟ್ ಆಗಿ ಕೊಟ್ಟರೆ ಅದು ಪ್ರೋಸೆಸ್ ಮಾಡಿ ನಮಗೆ ಔಟ್ಪುಟ್ನ ಕೊಡ್ತೈತಿ ನೆಕ್ಸ್ಟ್ ಪ್ರೊಸೆಸಿಂಗ್ ಸಿಸ್ಟಮ್ ಸಿ ದಿ ಡೈಗ್ರಾಮ್ ಫಸ್ಟ್ ಟ್ರಾನ್ಸಾಕ್ಷನ್ಸ್ ಟ್ರಾನ್ಸಾಕ್ಷನ್ಸ್ ಮೀನ್ಸ್ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ನಮಗೆ ದುಡ್ಡು ಬೇಕಾಗಿರ್ತೈತಿ ಅವ್ರ ದುಡ್ಡು ಕಲಿಸೋದಿರ್ತೈತಿ ಸೊ ಅವಾಗ ಮೋಸ್ಟ್ ಆಫ್ ದಿ ಟೈಮ್ ಡೆಬಿಟ್ ಕಾರ್ಡನ್ನ ಯೂಸ್ ಮಾಡ್ತೀವಿ ಡಾಟಾ ಕ್ಯಾಪ್ಚರ್ ನಾವು ನಮ್ಮ ಕಾರ್ಡ್ ಕೊಟ್ಟಾಗ ಕಾರ್ಡ್ ಡಿಟೇಲ್ಸ್ ಮೀನ್ಸ್ ಡಾಟಾನ ಕಂಪ್ಯೂಟರ್ ಒಳಗೆ ಕೊಡ್ತೀವಿ ಅವಾಗ ಕಂಪ್ಯೂಟರ್ ನಾವು ಕೊಟ್ಟಿರೋ ಡಾಟಾನ ಕ್ಯಾಪ್ಚರ್ ಮಾಡ್ತೈತಿ ಆ ಕ್ಯಾಪ್ಚರ್ ಮಾಡಿದ ಮೇಲೆ ನಮ್ಮದು ಎಷ್ಟು ಟ್ರಾನ್ಸಾಕ್ಷನ್ ಆಗಬೇಕಲ್ಲ ಅದನ್ನೆಲ್ಲ ಪ್ರೊಸೆಸ್ ಮಾಡ್ತೈತಿ आ प्रोसिंग आदले नमक रिपोर्ट मारती एंड आ रिपोर्ट अपडेट मारी कंप्यूटर सेव मारी सेवी थी दिस द इनफॉरमेशन फॉर प्रोसेसिंग सिस्टम नेक्स्ट फंक्शंस ऑफ एन इनफॉरमेशन प्रोसेसिंग सिस्टम फर्स्ट इनपुट प्रोसेसिंग स्टोर आउटपुट इनपुट मींस इट एक्सेप्ट्स एंड गर् डाटा प्रोसेसिंग मीन इट प्रोसेसस् डाटा टू बिकम इनफार्मेसन స్టోర్ మీన్స్ ఇట్ స్టోర్ డాటా అండ్ ఇన్ఫర్మేషన్ అవుట్పుట్ మీన్స్ ఇట్ ప్రజెంట్స్ ఇన్ఫర్మేషన్ నెక్స్ట్ త్రీ మేజర్ కాంపోనెంట్స్ ఆఫ్ అండ్ ఇన్ఫర్మేషన్ ప్రోసెసింగ్ సమ్ హార్డ్వేర్ హార్డ్వేర్ ఈస్ ది ట్యాంచేబల్ పార్ట్ ఆఫ్ అ కంప్యూటర్ సమ్ టబల్ మీన్స్ స్పష్ట ఇట్ మీన్స్ విచార టచేబల్ కంప్యూటర్న ఎవ్రీ ఫిజికల్ పార్ట్స్ నా హార్డ్వేర్ అంతా కరీతీ సాఫ్ట్వేర్ సాఫ్ట్వేర్ ఈస్

ಮೇನ್ ಫ್ರೇಮ್ ಕಂಪ್ಯೂಟರ್ ಮೇನ್ ಫ್ರೇಮ್ ಆದರೆ ಲಾರ್ಜ್ ಜನರಲ್ ಪರ್ಪಸ್ ಕಂಪ್ಯೂಟರ್ಸ್ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ವೇರ್ ಮಿಲಿಯನ್ಸ್ ಆಫ್ ಟ್ರಾನ್ಸಿಷನ್ಸ್ ಆರ್ ಡೌನ್ ಇನ್ ಸೆಕೆಂಡ್ಸ್ ಸೊ ಇಂಥಲ್ಲೇ ಈ ಮೇನ್ ಫ್ರೇಮ್ ಕಂಪ್ಯೂಟರ್ನ ನಾವು ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಬ್ಯಾಂಕ್ಗಳಾಗಿರ್ಬೋದು ದೊಡ್ಡ ದೊಡ್ಡ ಕಂಪ್ನೀಸ್ ಒಳಗಾಗಿರ್ಬೋದು ಇದನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಮಿನಿ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಮಲ್ಟಿ ಟಾಸ್ಕಿಂಗ್ ಆ್ಯಂಡ್ ಅಲೋ ಮೆನಿ ಟರ್ಮಿನಲ್ಸ್ ಟು ಬಿ ಕನೆಕ್ಟೆಡ್ ಟು ದೇರ್ ಸರ್ವಿಸಸ್ ಮಿನಿ ಕಂಪ್ಯೂಟರ್ನ ನಾವು ಮಿಡ್ರೇಜ್ ಕಂಪ್ಯೂಟರ್ ಅಂತ ಕರಿತೀವಿ ಮಿನಿ ಕಂಪ್ಯೂಟರ್ನ ಫೈಲ್ ಮ್ಯಾನೇಜ್ಮೆಂಟ್ ಡಾಟಾ ಹ್ಯಾಂಡ್ಲಿಂಗ್ ಇದ್ದಲ್ಲೇ ಯೂಸ್ ಮಾಡ್ತಾರೆ ಮೈಕ್ರೋ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಮೀನ್ಸ್ ಪರ್ಸ್ನಲ್ ಕಂಪ್ಯೂಟರ್ ಇದು ಎಲ್ರಿಗೂ ಕಾಮನಾಗಿ ಗೊತ್ತಿರೋದು ಮನೆಯೊಳಗೋದು ಹಿಂಗೆ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಬೇಸಿಕ್ ಹಾರ್ಡ್ವೇರ್ ಆಫ್ ಅ ಪಿ ಸಿ ಸಿಸ್ಟಮ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯು ಮೆಮ್ರಿ ಯೂನಿಟ್ ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಫಸ್ಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್

ಸಿ ಯು ಮೀನ್ಸ್ ಕಂಟ್ರೋಲ್ ಯೂನಿಟ್ ಎ ಎಲ್ ಯು ಇದ್ರ ವರ್ಕ್ ಏನಂತಂದರೆ ಇದು ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಆ್ಯಂಡ್ ಆಲ್ಸೋ ಲಾಜಿಕಲ್ ಆಪ್ರೇಷನ್ಸ್ನ ಹ್ಯಾಂಡಲ್ ಮಾಡ್ತೈತಿ ಸಿ ಯು ಅಂದರೆ ಕಂಟ್ರೋಲ್ ಯೂನಿಟ್ ಇದು ಕಂಪ್ಯೂಟರ್ದ ಎವ್ರಿ ಹಾರ್ಡ್ವೇರ್ ಫಂಕ್ಷನ್ಸ್ನ ಕಂಟ್ರೋಲ್ ಮಾಡ್ತೈತಿ ನೆಕ್ಸ್ಟ್ ಮೆಮ್ರಿ ಯೂನಿಟ್ ಮೆಮ್ರಿ ಯೂನಿಟ್ ವೇರ್ ದಿ ಪ್ರೋಗ್ರಾಮ್ಸ್ ಆ್ಯಂಡ್ ಡಾಟಾ ಸ್ಟೋರ್ಡ್ ರೀಡ್ ಓನ್ಲಿ ಮೆಮ್ರಿ ಕಂಟೆಂಟ್ಸ್ ದಿ ಪ್ರೀ ಪ್ರೋಗ್ರಾಮ್ಡ್ ಕಂಪ್ಯೂಟರ್

Rama temporary storage, Roma permanent storage, Rama used in normal operations, Roma used for startup process of computer. Next Rama writing data is faster and Rome writing data is slower. Next input device input device means uh, is any hardware device that sends data to a computer allowing you to interact with and control it input device keyboard mouse joystick microphone webcam scanner monitor then output device output device are a hardware device that display or present information to the user or other people output device lets a computer to communicate with you the device which are used to display the data to the user either in the form of hard copy or soft copy are called output device output device are the electronics parts of the computer the main functions of an output device is to receive various types of data and instructions through input device output device I have one monitor printer headphones speaker sound card video card screen projector ether next secondary storage device secondary storage device are usually as follows hard disk drives this is the most common type of storage device that is used in almost all the computer system the other ones include the floppy disk drives the cd rom and the dvd rom the flash memory the usb data card etc secondary storage is a long term storage there are three main types of secondary storage in a computer system solid state storage device such as a usb memory sticks second one optical storage device such as cd and dvd third one magnetic storage device such as hard disk device And it's completes my topic. And thank you to Pradeep Lakshiti sir for guiding me. And thank you, thank you for everyone.